ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದ್ದೇ ನಾನು ಶ್ವೇತಾ ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ ಅಮ್ಮತ್ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾಕ್ಬೇಡ್ರಿ ನೀವೇನಾರು ಗೌರ್ಮೆಂಟ್ ಜಾಬ್ ಮಾಡ್ಲಿಕ್ಕೆ ಸರ್ಕಾರನೇ ನಿಮಗೆ ಪಗಾರ ಈ ಸಲ ಅಗದಿ ಚಲೋ ಹೈಕ್ ಸಿಗ್ತದಂತ ಅಗದಿ ಹಿಗ್ಗನೇ ಆಗದೆ ನೀವು ಆ ಹಿಗ್ಗು ಖುಷಿಯೆಲ್ಲ ಸೈಡಿಗೆ ಇಟ್ಟು ಸುಮ್ಮನೆ ನಾರ್ಮಲ್ ಆಗಿ ಕೆಲಸ ಮಾಡಿ ಈ ಸಲ ಯಾವ ಸರ್ಕಾರಿ ನೌಕರರಿಗೂ ಪಗಾರ ಹೆಚ್ಚು ಮಾಡೋದಿಲ್ಲ ಯಾಕಂದ್ರೆ ಗ್ಯಾರಂಟಿ ಯೋಜನೆ ಕೊಡಲಿಕ್ಕೆ ರೊಕ್ಕಿಲ್ಲ ಮ್ಯಾಲಿಂದ ನಿಮ್ಮ ಪಗಾರ ಬೇರೆ ಹೆಚ್ಚು ಮಾಡಬೇಕಾ ಇದನ್ನು ಕೇಳಿದ್ದು ಹೇಳಿದ್ದು ನಾಲ್ರಿಪ್ಪ ಹಣಕಾಸು ಇಲಾಖೆ ಅಧಿಕಾರಿಗಳು ಸಿದ್ದರಾಮಯ್ಯವ್ರಿಗೆ ಕೊಟ್ಟರು ರಿಪೋರ್ಟ್ ಲೆಕ್ಕ ಹಾಕಿ ನೋಡಬೇಕು ಅಂದ್ರೆ ಸೆವೆಂತ್ ಪೇ ಸ್ಕೇಲ್ ಜಾರಿ ಆಗಬೇಕಾಗಿತ್ತು ಯಾಕೆ ಜಾರಿಯಾಗಿ ಮೂರ್ನಾಲ್ಕು ತಿಂಗಳಾಗಬೇಕಾಗಿತ್ತು ಆವಾಗ ಲೋಕಸಭಾ ಎಲೆಕ್ಷನ್ ಇತ್ತು ಈಗ ನೀತಿ ಸಂಹಿತೆ ಅದ ಹೇಳಿ ಮುಂದೆ ಹಾಕಿದ್ರು ಈಗ ಆ್ಯಕ್ಚುಲಿ ಯಾವ ಲೋಕಸಭೆನೂ ಇಲ್ಲ ವಿಧಾನಸಭೆನೂ ಇಲ್ಲ ಆದರೆ ಖರೆ ಹೇಳಬೇಕಂದ್ರೆ ರೊಕ್ಕನೇ ಇಲ್ಲ ಅದ್ರ ಸಲುವಾಗಿ ಏಳನೇ ವೇತನ ಆಯೋಗದ ರಿಪೋರ್ಟ್ ನೋಡ್ಲಿಕ್ಕೆ ಹಣಕಾಸು ಇಲಾಖೆಗೆ ಧಮ್ಮೂ ಇಲ್ಲ ತಾಕತ್ತೂ ಇಲ್ಲ ಶಾಸಕರ ಬಲ್ಲಿ ಅಂತೂ ಕೇಳಲಿಕ್ಕೆ ಹೋಗಬೇಡ್ರಿ ಈ ನಿಮ್ಮ ಹೆಂಡ್ರಿಗೆ ಫ್ರೀ ಬಸ್ ಇಲ್ಲೇನಂತ ಕೇಳಿಬಿಡ್ತಾರವ್ರು ಯುವ ನಿಧಿ ಬಗ್ಗೆ ಉತ್ತರ ಇಲ್ಲ ಹಾಲಿನ ಪ್ರೋತ್ಸಾಹ ಧನದ ಬಗ್ಗೆ ಹೇಳುವುದಿಲ್ಲ ಗೃಹ ಲಕ್ಷ್ಮಿ ಅಂತೂ ಗೊತ್ತೇ ಇಲ್ಲ ಕರೆಂಟ್ ಬಿಲ್ ಯಾಕೆ ಹೆಚ್ಚಿಗೆ ಬರ್ಲಿಕ್ಕತ್ತದ ಅಂತ ಕೇಳಿದ್ರೆ ಯಪ್ಪ ಇದು ಅಲ್ಲಿಗೆ ನಿಂದ್ರೋದಿಲ್ಲ ಬಿಡ್ರಿ ಐ ಥಿಂಕ್ ಸರ್ಕಾರದ ಮಾನ ಕಾಪಾಡಲಿಕ್ಕಿರುವುದು ಒಂದೇ ಒಂದಂದ್ರೆ ಸರ್ಕಾರಿ ಬಸ್ ನೋಡ್ರಿ ಏಕಾಏಕಿ ಅದನ್ನು ನಿಂದ್ರಿಸ್ಲಿಕ್ಕೆ ಆಗೋದಿಲ್ಲ ತೀರಾ ಓಪನ್ ಆಗಿ ಕಾಣ್ಲಿಕ್ಕೆ ಅದ್ರಾಗ ನಮ್ಮ ಹೆಣ್ಮಕ್ಳಿಂದ ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡ್ರಿ ನೀವು ಕಾಲಾಗಿಂದು ಕೈಗೆ ತೊಗೊಂಡು ಬಿಟ್ರ ಅಂಥೇಳಿ ಅಂಜಿಕೆ ಹಿಂಗಾಗಿ ಹೆಂಗೋ ಬಸ್ಗಳು ಓಡಾಡ್ಲಿಕ್ಕೆ ತೊಗೊಂಡು ನೋಡ್ರಿಪ್ಪ ಇನ್ನು ನಮ್ಮ ಟೀಮ್ ಇಂಡಿಯಾ ಸಂಭ್ರಮ ಏನು ಕೇಳ್ತಿರಂತೀನಿ ಮುಂಬೈ ಸಿಟಿ ಅಂತೂ ಸಿಕ್ಕಾಪಟ್ಟೆ ಜಾಮ್ ಅಷ್ಟೊಂದು ಮಂದಿ ಸೇರಿದ್ರು ಸ್ಟೇಡಿಯಂನಾಗು ಒಂದೇ ಒಂದು ಸೀಟ್ ಸಹಿತ ಖಾಲಿ ಇರಲಿಲ್ಲ ವರ್ಲ್ಡ್ ಕಪ್ ಗೆದ್ದು ಬಂದ ನಮ್ಮವ್ರನ್ನು ಮಂದಿ ಅಗ್ಗದಿ ಅಮೋಘವಾಗಿ ಸ್ವಾಗತ ಮಾಡಿದ್ರು ನಮ್ಮ ಕ್ರಿಕೆಟ್ ಕಲಿಗಳು ಯಾವಾಗ ತಮಟೆ ಸೌಂಡ್ ಬಂತು ಫುಲ್ ಡ್ಯಾನ್ಸು ಆ ಕಡೆ ಕೊಹ್ಲಿ ಈ ಕಡೆ ರೋಹಿತ್ ಶರ್ಮಾ ಸೈಡ್ನಾಗ ಸೂರ್ಯಕುಮಾರ್ ಯಾದವ್ ಅಕ್ಸರ್ ಪಟೇಲ್ ಹ ನೋಡ್ಲಿಕ್ಕೆ ಭಾರಿ ಹೆಗ್ಗರಪ್ಪ ನಿನ್ನೆ ವರ್ಲ್ಡ್ ಕಪ್ ವಿನ್ನಿಂಗ್ ಸೆಲೆಬ್ರೇಷನ್ ನಮ್ಮ ಪ್ಲೇಯರ್ಸ್ನೆಲ್ಲ ಸಿಂಗರ್ಸ್ ಮಾಡಿಬಿಡ್ತು ಡಾನ್ಸ್ ಅಷ್ಟೇ ಅಲ್ಲ ಹಾಡನ್ನೂ ಹಾಡಿದ್ರು ಮಾತು ಛೇ ಸಲಾಮನ್ನು ಹಾಡಿಗೆ ಎಲ್ಲರೂ ಧನಿಯಾದರು ಭಾರತದಾಗ ಕ್ರಿಕೆಟ್ ಅನ್ನೋದು ಬರೀ ಆಟ ಅಷ್ಟೇ ಅಲ್ರಪ್ಪ ಅದು ಒಂದು ಭಾವನೆ ಹಳ್ಳಿ ಹಳ್ಳಿಯಾಗ ಗಲ್ಲಿ ಗಲ್ಲಾಗ ಸಣ್ಣ ಜಾಗ ಸಿಕ್ಕರೂ ಸಾಕು ಶುರುವಾಗ್ಬಿಡ್ತದೆ ಕ್ರಿಕೆಟ್ ಇಂಗ್ಲೆಂಡ್ ಮಂದಿ ಆಟ ಅಂತ ಹೇಳ್ತಾರೆ ಆದ್ರೆ ಭಾರತೀಯರು ಕ್ರಿಕೆಟ್ ಆಟನ ಆರಾಧಿಸ್ಕೊಂಡು ಬರ್ಲಿಕ್ಕೆ ಹತ್ತಿದ್ದೇನು ಸುಳ್ಳಲ್ಲ ಬಿಡ್ರಿ ನಮ್ಮ ಭಾರತೀಯರು ಅಷ್ಟೊಂದು ಪ್ರಬುದ್ಧ ಫ್ಯಾನ್ಸ್ ಅಂದ್ರೆ ಆಟಗಾರರು ಇದ್ದಂಥ ಬಸ್ ಮೂವ್ ಆಗ್ಲಿಕ್ಕೆ ಬಿಡಲೇ ಇಲ್ಲ ಕಿಟಕ್ಯಾಗ ತಮ್ಮ ತಮ್ಮ ಫೇವ್ರೆಟ್ ಪ್ಲೇಯರ್ಸ್ ಕಾಣ್ಲಿಕ್ಕತ್ತಿದ್ರಲ್ಲ ಹಿಂಗಾಗಿ ನೋಡ್ಬೇಕಂತ ಬಿಡಲಿಲ್ಲ ಆದ್ರೆ ಯಾವಾಗ ಆ್ಯಂಬುಲೆನ್ಸ್ ಬಂತು ನೋಡ್ರಿ ಒಂದೇ ಒಂದು ನಿಮಿಷ ಸಹಿತ ಡಿಲೇ ಆಗ್ಲಿಕ್ಕೆ ಅವಕಾಶನೇ ಮಾಡಲಿಲ್ಲ ಪಟ್ಟಂತ ಜಾಗ ಬಿಟ್ಟು ಕೊಟ್ರು ಈ ಎರಡು ವಿಡಿಯೋ ಭಾಳ ಚಂದ ಅನಿಸ್ತು ನನಗೆ ಇನ್ನು ನಿನ್ನೆ ಮೋದಿ ಮನೆಗೆ ನಮ್ಮ ಟೀಮ್ ಇಂಡಿಯಾ ಹೋದಾಗ ಮೋದಿ ಗೆಲ್ಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಸಂಭ್ರಮ ಅಂತ ಹೇಳ್ರಿ ಕ್ರಿಕೆಟಿಗೆ ಮಾತ್ರ ಮೋದಿ ಸಪೋರ್ಟ್ ಮಾಡೋದು ಅಮಿತ್ ಶಾ ಮಗ ಜೈ ಶಾ ಬಿಸಿ ಸೇನಾಗಿರುವುದಕ್ಕೆ ಹಿಂಗೆಲ್ಲ ಆಡ್ತಾರ ಅಂತ ಅಂದವ್ರು ಭಾಳ ಅದಾರ ಆದ್ರೆ ಮೋದಿ ಪ್ಯಾರಿಸ್ ಒಲಿಂಪಿಕ್ಕಿಗೆ ಹೋಗೋರ್ ಜೋಡಿನೂ ಸಹಿತ ಮಾತುಕತೆ ಮಾಡಿ ವಿಶ್ ಮಾಡಿ ಕಳಿಸಿದ್ರು ನಮ್ಮ ದೇಶದ ಸಲುವಾಗಿ ಕ್ರಿಕೆಟ್ ಆಡಿ ರಿಟೈರ್ ಆಗಿರೋ ಕ್ರಿಕೆಟರ್ಗಳು ಇದ್ರಾಗ ಹರ್ಭಜನ್ ಸಿಂಗ್ ಮತ್ತು ಯೂಸುಫ್ ಪಠಾಣನು ಅದಾರ ನೋಡ್ರಿ ಅವರಿಗೆ ರಾಜಕೀಯ ಪಕ್ಷಗಳು ಬ್ಯಾಟ್ ಬಾಲ್ ಬ್ಯಾಡ್ರೆ ಟಿಕೆಟ್ ತಗೋರಿ ಹೇಳಿ ಎಲೆಕ್ಷನಿಗೆ ನಿಂದ್ಬಿಟ್ರು ಅವ್ರು ನಿಂತ್ರು ಗೆದ್ದು ಬಂದರು ಯೂಸುಫ್ ಅಂತೂ ಸೋಲ್ಸಿದ್ದು ಯಾರನ್ನ ಕಾಂಗ್ರೆಸ್ ಪಕ್ಷದ ಕಲಿ ಮಮತಾ ಬ್ಯಾನರ್ಜಿ ಎದುರು ಘರ್ಜಿಸೋ ಹುಲಿಯಾಗಿದ್ದಂಥ ಅಧೀರ್ ರಂಜನ್ ಚೌಧರಿ ವಿರುದ್ಧ ಪಾಪ ನೋಡ್ರಪ್ಪ ಸಾಬ್ರು ಓಟ್ ಎಲ್ಲ ನಮಗೇ ಸಿಗ್ತಾವಂತ ಅಂತ ತಿಳ್ಕೊಂಡು ಇಷ್ಟ್ಯಾರು ಕೂಡ ಮಸೀದಿ ರೌಂಡ್ಸ್ ಮಾಡ್ಕೊಂಡು ಚಾದರ್ ಹಾಸ್ಕೊಂಡಿದ್ದ ಚೌಧರಿ ವಿರುದ್ಧ ಮಮತಕ್ಕ ಯೂಸುಫ್ ಪಠಾಣ ನಿಂದ್ರಿಸಿ ಶಾಕ್ ಕೊಟ್ಬಿಟ್ರ ಅಷ್ಟು ದಿನ ಮುಸ್ಲಿಮರು ಮನೆಯಾಗೆ ಫುಲ್ ಮೀಲ್ಸ್ ಮಾಡ್ಕೊಂಡಿದ್ದ ಚೌಧರಿಯನ್ನು ನಿಖಲಿನ ಅಂತ ಅಂಥೇಳಿ ಬಂಗಾಳದ ಮುಸ್ಲಿಮರು ಓಡಿಸ್ಬಿಟ್ರು ತಮ್ಮ ಧರ್ಮಕ್ಕೆ ಸೇರಿದ ಪಠಾಣನಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು ಯೂಸುಫ್ ಪಠಾಣ್ ಎಂ ಪಿ ಆದರು ಆದರೆ ಈಗ ಸಂಸತ್ ಅಧಿವೇಶನ ನಡೀಲಿಕ್ಕತ್ತದ ಯೂಸುಫ್ ಪಠಾಣ ಅಲ್ಲಿ ಗೈರಾಗಿ ಹಿರಿಯ ನಾಗರಿಕರ ಕ್ರಿಕೆಟ್ ಆಡಲಿಕ್ಕೆ ಹೋಗ್ಯಾರ ಇನ್ನು ಈ ಕಡೆ ಆಮ್ ಆದ್ಮಿಯಿಂದ ಟಿಕೆಟ್ ಸಿಕ್ಕಿ ಎಂ ಪಿ ಆಗಿರೋ ಹರ್ಭಜನ್ ಸಿಂಗ್ನು ಅಲ್ಲೇ ಅದಾರಪ್ಪ ಓಟ್ ಹಾಕಿರೋರು ಸಮಸ್ಯೆಯನ್ನು ಸ್ಟೇಡಿಯಂನಾಗ ಬಗೆಹರಿತತೇನು ಹೇಳ್ರಿ ಚುನಾಯಿತ ಪ್ರತಿನಿಧಿಯಾಗಿ ಸಂಸತ್ಗೇ ಬರಲಿಲ್ಲ ಅಂದ್ರೆ ಕ್ರಿಕೆಟ್ ಆಡಿದ್ರೆ ನಿಮ್ಮ ನಿಮ್ಮ ಕ್ಷೇತ್ರ ಉದ್ಧಾರ ಆಗುದರೆ ಹೆಂಗೆ ಇಂಗ್ಲೆಂಡ್ಗೆ ಹೋಗಿ ಕ್ರಿಕೆಟ್ ಆಡೋದ್ರಿಂದ ಎಲ್ಲ ಬಗೆಹರಿತದ ಆ್ಯಕ್ಚುಲಿ ಬೈಬೇಕಾಗಿರೋದು ವೋಟ್ ಹಾಕಿದ ಮಂದಿಗೆ ನೋಡ್ರಿ ಏನೋ ಸಮಸ್ಯೆ ಆಯಿತು ಅಂದರೆ ಇಂಗ್ಲೆಂಡಿಗೆ ಹೋಗ್ಬೇಕಲ್ಲ ಮ್ಯಾಚ್ ತನಕ ಕಾಯಬೇಕಲ್ಲ ಸಿಕ್ಕಿಬಿಡ್ತಾರ ಅವರು ಸಾಧ್ಯನೇ ಇಲ್ಲ ಒಳ್ಳೆ ಕ್ರಿಕೆಟರ್ ಅಂದ್ರೆ ಆರಾಧನೆ ಮಾಡ್ರಪ್ಪ ಅಟ್ಲೀಸ್ಟ್ ಗೌತಮ್ ಗಂಭೀರ್ ಥರ ಇರಬೇಕಲ್ಲ ಕ್ರಿಕೆಟ್ ಬಿಟ್ಟು ರಾಜಕೀಯ ಮಾಡ್ಲಿಕ್ಕತ್ತಾರ ನಮ್ಮಲ್ಲಿ ಸರ್ಕಾರಕ್ಕೆ ಇಂದಿರಾ ಕ್ಯಾಂಟೀನ್ ನಡೆಸ್ಲಿಕ್ಕೆ ಆಗಕತ್ತಿಲ್ಲ ಅಂಥದ್ರಾಗ ಒಂದು ರೂಪಾಯಿಗೆ ಊಟ ತಿಂಡಿ ಒಂದೇ ಒಂದು ದಿನಾನು ಬಿಡ್ಲಾರ್ದಂಗೆ ನಡೆಸ್ಕೊಂಡು ಹೊಂಟಾರ ಬಿಡ್ರಿ ದೇಶ ಉದ್ಧಾರ ಆದ ದಿನ ಇದ್ರ ಬಗ್ಗೆ ಮಾತಾಡೋಣ ಇನ್ ಇಷ್ಟ ದಿನ ಅಂಬಾನಿ ವಿರುದ್ಧ ಗಟ್ಟಿ ಧ್ವನಿ ಕೆಂಡ ಕಾರ್ಲಿ ರಾಹುಲ್ ಗಾಂಧಿ ಈಗ ಏನ್ ಮಾಡ್ತಾರ ಅಂತ ನೋಡು ಕುತೂಹಲ ನನಗೆ ಸೋನಿಯಾ ಗಾಂಧಿ ಗೊತ್ತಲ್ಲ ರಾಹುಲ್ ಗಾಂಧಿ ಸ್ವಂತ ಅವ್ವ ಅವ್ರ ಮನೆಗೆ ಮುಖೇಶ್ ಅಂಬಾನಿ ಬಂದಿದ್ರು ಹೇ ಯು ಫ್ರೆಂಡ್ ಆಫ್ ಮೋದಿ ಗೆಟ್ ಲಾಸ್ಟ್ ಅಂತ ಯಾರು ಹೇಳೋ ಧೈರ್ಯನೇ ಮಾಡಲಿಲ್ಲ ಅವ್ರ ಮಗನ ಮದುವೆಗೆ ಆಮಂತ್ರಣ ಕೊಡ್ಲಿಕ್ಕೆ ಅಂತ ಬಂದಿದ್ರು ದೇಶ ಹಾಳಾಗಿರೋದೇ ಅಂಬಾನಿಯಿಂದ ಮಗ ಒದರುದೇ ನಾವು ಗೊತ್ತಿರಲ್ಲೇನು ಹೇಳ್ರಿ ಅಂಬಾನಿಯನ್ನ ಗೇಟ್ ಹೊರಗೆ ನಿಂದಿರಿಸಿ ಅವಮಾನ ಮಾಡಿ ನನ್ನ ಭಾರತಕ್ಕೆ ನೀನು ಕಂಟಕ ಅಂತ ಬೈದ ಕರೆದು ಹೊಳ್ಳೆ ಕಳಿಸಬಹುದಾಗಿತ್ತಲ್ಲ ಅಂಬಾನಿ ಬರೋದು ರಾಹುಲ್ ಗಾಂಧಿಗೆ ಗೊತ್ತೇ ಇರಲಿಲ್ಲೇನು ಬಂದಾಗ ಜಗಳ ಮಾಡಿದ್ರ ಒದ್ದು ಹೊರ ಹಾಕಿದ್ರ ನಿಮ್ಮ ಆಮಂತ್ರಣ ಎಲ್ಲ ನನಗೇನು ಬೇಕಾಗಿಲ್ಲ ಇದು ಯಾವ ಲೆಕ್ಕ ಅಂತ ಅಂದ್ರೆ ನೋ 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 ನನ್ನ ಮಗನ ಮದುವೆಗೆ ಬರಬೇಕಂತ ಅಂಬಾನಿ ಮಾಮ ಅಂದ ಆಯಿತು ಓಕೆ ಬರೋಣ ಅಂತ ಹೇಳಿ ಸೋನಿಯಾ ಆಂಟಿ ಅಂದುಬಿಟ್ರು ಅಲ್ಲಿಗೆ ಅಂಬಾನಿ ವಿರುದ್ಧ ಮಾತಾಡಿದ್ದ ಸೋನಿಯಾಕ ಬೇಟ ರಾಹುಲ್ ಬಾಬಾ ಬಫೂನ್ಯಾಗ್ಬಿಟ್ಟ ಪಾಪ ನೋಡ್ರಿ ಹೈರಾಣ ಮನೆಯಾಗೇ ಬದುಕುದು ಇನ್ನು ಅವರ ಸಾಮಾಜಿಕ ಜೀವನ ಎನಸ್ಕೊಂಡ್ರು ನನಗೆ ಭಾಳ ಚಿಂತೆ ಆಗ್ತದೆ ನಾ ಅವ್ರು ಚಿಂತೆ ಮಾಡಿಸ್ ಹೊರಗ್ಲಿ ನಮ್ಮ ಕಮೆಂಟ್ಸ್ ಓದ್ಕೊಂಡು ಬರ್ರಿ ಗಣಪತಿ ಹೆಗಡೆ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ಶ್ವೇತಾ ನೀವು ಚಂದವಾಗಿ ಸುದ್ದಿಗಳನ್ನು ನಿರೂಪಣೆ ಹೇಳ್ತೀರಿ ಚಂದವಾಗಿ ಹಾಡು ಹೇಳ್ತೀರಿ ನೀವು ಕೂಡ ಗೌರವ ಪೂರಕವಾಗಿ ಕಾಣ್ತೀರಿ ಬ್ರಾಕೆಟ್ನಾಗ ಉಡುಗೆ ತೊಡುಗೆ ವಿನಯ ಅಂತ ಹಾಕ್ಯಾರ ಒಳ್ಳೆಯ ಹೆಸರು ಬರಲಿ ನಿಮಗೆ ಗೊತ್ತಾಯ್ತೇನ್ರಿ ಅಂತ ಹೇಳಿರಿ ಗೊತ್ತಾಯ್ತು ರೀ ನನಗೆ ಭಾಳ ಆಯಿತು ವಿಷ್ಣು ಎಂ ಅನ್ನುವಂಥವ್ರು ನಾಗ ಏನೋ ಮಜಾಕ್ನಾಗ ಹೇಳಿದ್ದೆ ಅದನ್ನ ಕಮೆಂಟ್ ಮಾಡ್ಯಾರ ವಿಜಯ್ ಕಶ್ಯಪ್ ಅಂದರೆ ಯಾರಂತ ಅಂತ ಅವರು ಅವರಿಗೆ ಮುಂದಿನ ಮುಖ್ಯಮಂತ್ರಿ ಮಾಡಂತ ಹೇಳ್ತಾರೆ ಏನು ಮಾಡೋದು ಇನ್ನು ಮತ್ತೊಬ್ಬರು ಭಾಳ ಅರ್ಥಗರ್ಭಿತವಾಗಿ ಹಾಕ್ಯಾರ ಮನೀಶ್ ದೇವ್ ಅನ್ನುವಂಥವರು ಅಕ್ಕ ಶ್ವೇತಕ್ಕ ಹತ್ತು ಮಂದಿ ಮೂರ್ಖರು ಸೇರಿಕೊಂಡು ಒಬ್ಬ ದೇಶಭಕ್ತನನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವವಂತೆ ಆದರೆ ಮೆಚ್ಚುಗೆಯ ಮಾತೆಂದರೆ ಆ ಒಬ್ಬ ದೇಶಭಕ್ತನ ಹಿಂದೆ ಸಾವಿರಾರು ಕೋಟಿ ದೇಶ ಪ್ರೇಮಿಗಳು ನಿಂತಿರುವುದು ಜೈ ಹಿಂದ್ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಸತ್ಯವನ್ನು ನೀವು ಅರಿತಿದ್ದಲ್ಲದೆ ಜನರಿಗೂ ಹೇಳಲಿಕ್ಕೆ ಇಲ್ಲಿ ಕಮೆಂಟ್ ಮಾಡಿರಲ್ಲ ಥ್ಯಾಂಕ್ ಯು ಏನು ಮತ್ತೊಬ್ಬರು ಆರ್ ಬಿ ಬಿ ಆರ್ ತ್ರೀ ಏಟ್ ನೈನ್ ಟು ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ ಅಕ್ಕವ್ವ ನಿನ್ನ ಮಾತು ಚಂದ ನಿನ್ನ ಮಾಹಿತಿ ಚಂದ ನಿನ್ನ ಹಾಡು ಚಂದವೋ ಚಂದ ಅಂತ ಕಮೆಂಟ್ ಮಾಡ್ಯಾರ ಈ ಕಮೆಂಟ್ ನೋಡಿ ಒಂದು ರಾಜ್ಕುಮಾರ್ ಅವ್ರ ಹಾಡು ನೆನ್ಪಾಯ್ತು ಬಳ್ಳಿಗೆ ಹೂವು ಚಂದ ಹೂವಿಗೆ ದುಂಬಿ ಚಂದ ದುಂಬಿಯಾಗಾನ ಗಾನದ ಸವಿಯು ಚಂದ ನಮ್ಮ ಮಿರ್ಚಿ ಮಂಡಕ್ಕಿ ಹೆಚ್ಚು ಹೆಚ್ಚು ಜನ ನೋಡ್ಕೊಂತ ಕಮೆಂಟ್ ಮಾಡ್ಕೋತಿದ್ರ ಇನ್ನೂ ಚೆಂದ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ನಾಳೆ ಇಟ್ಟವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ